ಲಿಂಗಸುಗುರು ಪಟ್ಟಣದಲ್ಲಿನ ರಸ್ತೆಗಳ ಕುರಿತು ನಿನ್ನೆ ಎಸ್ಎಲ್ವಿ ನ್ಯೂಸ್ ಮಾಡಿದ ವರದಿಗೆ ಸ್ಪಂದಿಸಿರುವ ಪುರಸಭೆಯು ಇಂದು ಬೆಳ್ಳಂಬೆಳಗ್ಗೆಯೇ ರಸ್ತೆ ದುರಸ್ತಿ ಮತ್ತು ಚರಂಡಿ ಸ್ವಚ್ಛತೆಗೆ ಮುಂದಾಗಿದೆ. ಇಂದು ಬೆಳಗ್ಗೆ 6 ಗಂಟೆಗೆ ಪುರಸಭೆಯ ಉಪಾಧ್ಯಕ್ಷ ಮೊಹಮ್ಮದ್ ರಫಿ ಮತ್ತು ಅಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ. ನಿನ್ನೆ ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಮತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷರುಗಳು ಪಟ್ಟಣದ ರಸ್ತೆಗಳ ದುಸ್ಥಿತಿಯ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದರು. ಅವರು ಎಸ್ಎಲ್ವಿ ನ್ಯೂಸ್ನೊಂದಿಗೆ ಮಾತನಾಡುವ ವೇಳೆಯೇ ವೃದ್ಧರೊಬ್ಬರು ರಸ್ತೆಯ ಗುಂಡಿ ಕಾಣದೆ ಬಿದ್ದ ದೃಶ್ಯವು ಕ್ಯಾಮೆರಾದ ಕಣ್ಣಿಗೆ ಬಿದ್ದಿತ್ತು. ಇದರಿಂದ ಜನರು ಇನ್ನೂ ರೋಸಿ ಹೋಗಬಹುದೆಂದು ಅರಿತ ಪುರಸಭೆಯು ಇಂದು ರಸ್ತೆ ದುರಸ್ತಿಗೆ ಮುಂದಾಗಿದೆ. ಈ ಮೂಲಕವಾದರೂ ಸುದ್ದಿಗೆ ಸ್ಪಂದಿಸಿ ಜನರ ಸಂಕಷ್ಟ ಅರಿಯುವ ಪ್ರಯತ್ನ ಮಾಡಿದ ಉಪಾಧ್ಯಕ್ಷ ರಫಿ ಮತ್ತು ಅಧಿಕಾರಿಗಳ ತಂಡಕ್ಕೆ ಜನರು ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ನಿನ್ನೆ ನಾವು ಮೀಡಿಯಾದಲ್ಲಿ ಎಲ್ಲ ಕೆಲಸದ ಬಗ್ಗೆ ಹೇಳಿದ್ದೀವಿ. ಆದ ಕಾರಣ ಉಲ್ಗೇರಿ ಸಾಬರು ಇದಕ್ಕೆ ಗಮನಕ್ಕೆ ತಂದು ಇವತ್ತು ಪುರಸಭೆ ಅಧಿಕಾರಿಗಳು, ರಫಿ ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರೂ ಬಂದು ಇವತ್ತು ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ. ನಮ್ಗೆ ಭಾಳ ಸಂತೋಷ ಆಗಿದೆ. ಯಾಕಂದರೆ ನಿನ್ನೆ ಎಲ್ಲ ಹದಗೆಟ್ಟಿತ್ತು ರಸ್ತೆ, ಆದ ಕಾರಣ ಇವತ್ತು ಗಟ್ರಿ ಗಿಟ್ರಿ ಎಲ್ಲ ತೆಗೆದಿದ್ದಾರೆ, ಎಲ್ಲ ವರ್ಕ್ ಮಾಡಿದ್ದಾರೆ. ನಮ್ಗೆ ಭಾಳ ಸಂತೋಷ ಆಗಿದೆ. ಇದೇ ಥರ ಮಾಡ್ಕೊಂಡು ಪೂರ ಊರು ತುಂಬ ಇದೆ ಸರ್, ಅದನ್ನು ಮಾಡಿದರೆ ಸಾಕು. ಈ ಕುರಿತು ಮಾತನಾಡಿದ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಚರಂಡಿ ಸ್ವಚ್ಛತೆಯ ಕಾರ್ಯ ತಡವಾಗಿದೆ ಮತ್ತು ಶಾಸಕರ ಆದೇಶ ಮತ್ತು ಇಚ್ಛೆಯಂತೆ ಪಿಡಬ್ಲ್ಯೂಡಿ ಇಲಾಖೆಯ ವತಿಯಿಂದ ಶಾಸಕರ ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ದ್ವಿಪಥ ರಸ್ತೆ ನಿರ್ಮಾಣದ ಕಾರ್ಯ ಪ್ರಾರಂಭವಾಗಲಿದೆ. ರಸ್ತೆ ವಿಸ್ತೀರ್ಣದ ಕುರಿತು ಇರುವ ಗೊಂದಲಗಳನ್ನು ಸರಿಪಡಿಸಿಕೊಂಡು 15 ದಿನಗಳ ಒಳಗಾಗಿ ರಸ್ತೆ ನಿರ್ಮಾಣದ ಕಾರ್ಯ ಪ್ರಾರಂಭಗೊಳ್ಳಲಿದೆ ಎಂದು ತಿಳಿಸಿದರು. ಸುರಿಯುತ್ತಿರುವ ಮಳೆಯಿಂದ ಇವತ್ತು ನಮ್ಮ ಲಿಂಗಸೂರಿನ ಮುಖ್ಯ ರಸ್ತೆ ಆದಂತಹ ಬಸ್ ಸ್ಟ್ಯಾಂಡ್ ರೋಡ್ನಲ್ಲಿ ಕೆಲವು ಗುಂಡಿಗಳು ಬಿದ್ದಿದ್ದವು. ಆದರೂ ಕೆಲವು ಜನ ಇದ್ರ ಬಗ್ಗೆ ಮಾತಾಡಿದಾಗ ನಾವು ಇದು PWD ಇಲಾಖೆಯಿಂದ ಮಾನ್ಯ ಶಾಸಕರ ಅನುದಾನದಲ್ಲಿ 1 ಕೋಟಿ ರೂಪಾಯಿ ಹಣ ಇಟ್ಟು ಇದು ಡಬಲ್ ರೋಡ್ ಮಾಡಬೇಕಂತ ನಮ್ಮ ಶಾಸಕರು ಅಂದಾಗ ನಾವೆಲ್ಲ ಪುರಸಭೆ ಅಧ್ಯಕ್ಷರು, ಸದಸ್ಯರು, ಆ ವಾರ್ಡಿನ ಸದಸ್ಯರಾದಂಥ ಬಾಬು ರೆಡ್ಡಿ ಅವ್ರನ್ನ ಇಲ್ಲೇ ಇದ್ದಾರೆ. ಅವರು ನಮಗೆ 3-4 ಸರ್ತಿ ಹೇಳಿದಾಗ ಕೆಲವು ಊರಲ್ಲಿ ಟ್ರೈನ್ಗಳು ಬ್ಲಾಕ್ ಆದಾಗ ನಮ್ಮ ಸಿಬ್ಬಂದಿಯವರು ಅಲ್ಲಿಗೆ ಹೋಗಿದ್ದರು. ಇವತ್ತು ನಾವು ಈ ಬಸ್ ಸ್ಟ್ಯಾಂಡನ್ನು ಇನ್ನೊಂದು ವಾರದಲ್ಲಿ ಮಾನ್ಯ ಶಾಸಕರು ಹೇಳಿದ್ದಾರೆ ಇದು ಡಬಲ್ ರೋಡ್ ಮಾಡಲು ವ್ಯವಸ್ಥೆ ಮಾಡ್ತೀವಿ. ಕೆಲವು ಗೊಂದಲದಲ್ಲಿದ್ದೀವಿ, 45 ಫೀಟ್ ಹೊಡಿಬೇಕಾ 50 ಫೀಟ್ ಹೊಡಿಬೇಕಂತ. ನಾವೆಲ್ಲರೂ ಅಧ್ಯಕ್ಷರು ಸದಸ್ಯರು ಡಿಸೈಡ್ ಮಾಡಿ ಇವತ್ತು ಬೆಳಿಗ್ಗೆ 5:30 ನಮ್ಮ ಎಲ್ಲರೂ ಸೇರಿ ಇವತ್ತು ಇಷ್ಟು ಕೆಲಸ ಮಾಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಇದನ್ನು 1 ವಾರ 15 ದಿನದಲ್ಲಿ ಕೆಲಸ ಮುಗಿಸ್ತೀವಂತ ಈ ಸಂದರ್ಭದಲ್ಲಿ ಹೇಳಿ. ಈ ವೇಳೆ ವಾರ್ಡ್ನ ಸದಸ್ಯ ಬಾಬು ರೆಡ್ಡಿ, ಪುರಸಭೆಯ ಅಧಿಕಾರಿಗಳಾದ ಗಿರಿಜಾ, ಸುಜಾತಾ, ಇಂಜಿನಿಯರ್ ಆಸ್ಮಾ ಅವರೊಂದಿಗೆ ಮುಖಂಡರಾದ ಪರಶುರಾಮ್ ಕೆಂಬಾವಿ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ಇದ್ದರು.